ಇಷ್ಟೆಲ್ಲಾ ಪ್ರಕ್ರಿಯೆಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದ್ರು ಕೂಡ ಬಳ್ಳಾರಿಯಲ್ಲಿ ಮಾತ್ರ ಕೊರೋನಾ ಲೆಕ್ಕಕ್ಕೇ ಇಲ್ಲ. ಕಳೆದ ವರ್ಷ ಯುಗಾದಿ ಹಬ್ಬವನ್ನೇ ಮಾಡಿರಲಿಲ್ಲ, ಈ ಬಾರಿ ಅದ್ದೂರಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜೀವಕ್ಕಿಂತ ಹಬ್ಬನೇ ಮುಖ್ಯವಾಯಿತು. ಕೇಸ್ ಜಾಸ್ತಿ ಆದ್ರೆ ಬಳ್ಳಾರಿಯಲ್ಲೂ ಕರ್ಫ್ಯೂ ಫಿಕ್ಸ್ ಆಗುತ್ತೆ. ಈಗ ರಾಜ್ಯದ 8 ನಗರಗಳಲ್ಲಿ ಕರ್ಫ್ಯೂ ಜಾರಿಯಲ್ಲಿದೆ, ಬಳ್ಳಾರಿಯಲ್ಲಿಲ್ಲ. ಆದರೆ ಇದೇ ರೀತಿ ಬಳ್ಳಾರಿಯ ಮಂದಿ ಕೊರೋನಾ ಮರೆತು, ಅಂತರ ಮರೆತು, ಮಾಸ್ಕ್ ಧರಿಸದೆ ಓಡಾಡ್ಕೊಂಡಿದ್ರೆ ಇಲ್ಲೂ ಕೂಡ ಕರ್ಫ್ಯೂ ಫಿಕ್ಸ್. ಅಲ್ಲಿನ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೊರೋನಾ 2ನೇ ಅಲೆ ಮಧ್ಯೆ ಯುಗಾದಿ ಹಬ್ಬ ಆಚರಣೆಗೆ ಬಂದಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಮೊದಲ ಹಬ್ಬ ಇದಾಗಿದೆ. ಇದನ್ನು ಅದ್ದೂರಿಯಾಗಿ ಆಚರಿಸಬೇಕನ್ನೋದು ಎಲ್ಲರ ಪರಿಕಲ್ಪನೆಯಾಗಿರುತ್ತದೆ. ಆದರೆ ಕಳೆದ ವರ್ಷ ಕೊರೋನಾ ಭೀತಿಯಲ್ಲಿ ಯುಗಾದಿ ಹಬ್ಬವನ್ನು ಸಂಪೂರ್ಣವಾಗಿ ಯಾರೂ ಕೂಡ ಆಚರಣೆ ಮಾಡಿಲ್ಲ. ಆದರೆ ಈ ಬಾರಿ ಆಚರಣೆ ಮಾಡಬೇಕಂತೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವಾಗಲೇ 2ನೇ ಅಲೆ ಭೀತಿ ಶುರುವಾಗಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು, ಇದು ಬಳ್ಳಾರಿಯ ಮಾರುಕಟ್ಟೆ ಪ್ರದೇಶವಾಗಿದೆ. ಕೊರೋನಾ 2ನೇ ಅಲೆ ಭೀತಿ ಇದ್ದರೂ ಕೂಡ ಜನ ಯಾವುದೇ ರೀತಿ ಅಂತ ಎಚ್ಚೆತ್ತುಕೊಂಡಿಲ್ಲ ಅಂತ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಸಾಕಷ್ಟು ಜಿಲ್ಲಾಡಳಿತ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಪ್ರತಿದಿನ ಏನು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡೋದು ಸೇರಿದಂತೆ ವಿವಿಧ ಬಗೆ ಬಗೆಯಲ್ಲಿ ಏನು ಜನರನ್ನು ರೀಚ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಧರಿಸಿ, ಸ್ಯಾನಿಟೈಸರ್ನ ಬಳಕೆ ಮಾಡಿರಿ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಹೇಳ್ತಾ ಇದ್ದಾರೆ. ಆದರೆ ಯಾರೊಬ್ಬರು ಕೂಡ ಕಿವಿ ಕೊಡ್ತಾ ಇಲ್ಲ, ಎಲ್ಲರೂ ಕೂಡ ಹಬ್ಬದ ಆಚರಣೆಯಲ್ಲಿ ಕೊರೋನಾ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ. ಯಾಕಂದರೆ ತಾವಿಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು, ಯಾರು ಕೂಡ ನಮ್ಮಲ್ಲಿ ಕೊರೋನಾ ಇತ್ತು ಅಥವಾ ಬಂದು ಹೋಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅಂತ ಒಂದಷ್ಟು ಪರಿವೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದರೆ ಈಗಾಗಲೇ ನಾವು ನಿನ್ನೆ ಕೂಡ ಏನು ಮಾರುಕಟ್ಟೆ ಪ್ರದೇಶ ನೋಡಿದ್ವಿ, ಬಟ್ಟೆ ಖರೀದಿ ಮಾಡಲು, ಹೂವು ಹಣ್ಣು ಖರೀದಿ ಮಾಡಲು, ಅವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಇದೆಲ್ಲವನ್ನು ಕೂಡ ಅಂದರೆ ಇವತ್ತಿನ ಮಾರುಕಟ್ಟೆ ದೃಶ್ಯ ಮತ್ತು ನಿನ್ನೆ ಬಟ್ಟೆ ಖರೀದಿ ಮಾಡ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡಿದರೆ ಎಲ್ಲರೂ ಕೂಡ ಕೊರೋನಾ ಬಗ್ಗೆ ಸಂಪೂರ್ಣವಾಗಿ ಮೈ ಮರೆತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದರೆ ಫೆಬ್ರವರಿ ತಿಂಗಳಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಕೊರೋನಾ ಇಳಿಮುಖ ಆಗಿತ್ತು. ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಅದು ಏರುಗತಿಯಲ್ಲಿ ಸಾಗಿತ್ತು. ಅದಾದ ನಂತರ ಇದೀಗ ಏಪ್ರಿಲ್ ತಿಂಗಳಲ್ಲಿ ಪ್ರತಿದಿನ ಸರಿಸುಮಾರು 100 ಕೇಸ್ಗಳು ಬರ್ತಿದ್ದಾವೆ. ಇದು ಇದೇ ರೀತಿಯಾಗಿ ನಿರಂತರವಾಗಿ ಮುಂದುವರೆದರೆ ಮತ್ತೆ ಬಳ್ಳಾರಿ ಅಪಾಯಕ ಸ್ಥಿತಿಯಲ್ಲಿ ಸಿಗುತ್ತೆ. ಯಾಕಂದರೆ ಕಳೆದ ವರ್ಷ ಏನು ರಾಜ್ಯಾದ್ಯಂತ ಏನು ಕೊರೋನಾ ಭೀತಿ ಬಂದಾಗ ಬಳ್ಳಾರಿ ಮೊದಲು ತತ್ತರಿಸಿ ಹೋಗಿತ್ತು. ಯಾಕಂದರೆ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಬಳ್ಳಾರಿಯಲ್ಲಿ ಇರೋದ್ರಿಂದ ಇಲ್ಲಿ ರೋಗ ಹರಡುವಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಹೀಗಾಗಿ ಪಾಲಿಕೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನು ಎಚ್ಚರಿಸ್ತಾರೆ ಹೊರತಾಗಿ ಅವರೇ ಬಂದು ನಿಂತು ಮಾಡೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ಇದು ನಮ್ಮ ಜವಾಬ್ದಾರಿ, ನಾವು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಂದಾಗ ಮಾತ್ರ ನಾವು ಕೊರೋನಾವನ್ನು ಸಂಪೂರ್ಣವಾಗಿ ಹೊಡೆದೋಡಿಸ್ಬೋದಾಗಿದೆ. ಕೇವಲ ದಂಡ ಹಾಕೋದಾಗಿರ್ಬೋದು, ಎಚ್ಚರಿಸೋದಾಗಿರ್ಬೋದು, ಇದು ಜಿಲ್ಲಾಡಳಿತ ಮಾಡ್ತಕ್ಕಂಥ ಕೆಲಸವಾಗಿದೆ. ಆದರೆ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದು ಧ್ಯೇಯೋದ್ದೇಶದಿಂದ ಕೊರೋನಾವನ್ನು ಹೋಗಲಾಡಿಸಿದರೆ ಮಾತ್ರ ಕೊರೋನಾ ನಮ್ಮನ್ನು ಬಿಟ್ಟು ದೂರ ಹೋಗ್ತದೆ. ಇಲ್ಲಾದರೆ ಹಬ್ಬ ಹರಿದಿನ ಜಾತ್ರೆ ಮುಂಜಿವೆ ಅಂಥೇಳಿ ಈ ರೀತಿ ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಗುಂಪು ಗುಂಪಾಗಿ ಸೇರೋದು, ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಕೊನೆಗೊಂದು ದಿನ ನಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿಯಾಗಿದೆ. ಯಾಕಂದರೆ ಈಗಾಗಲೇ ರಾಜ್ಯಾದ್ಯಂತ 8 ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ ಮತ್ತು ಬಳ್ಳಾರಿಯಲ್ಲಿ ಕೂಡ ಇದೇ ರೀತಿ ಕೊರೋನಾ ಪ್ರಕರಣಗಳು ಮುಂದುವರಿತಾ ಹೋದರೆ ನಮ್ಮಲ್ಲೂ ಕೂಡ ನೈಟ್ ಕರ್ಫ್ಯೂ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.